हलो गाइस वेलकम टू ओजिल मीडिया पॉइंट स्नेहितरे इवत्तिन ओंदु वीडियोदल्लि वाइल्ड लाइफ फोटोग्राफियल्लि ಪ್ರಶಸ್ತಿಯನ್ನು ಪಡೆದಂತಹ ಪ್ರಥಮ ಭಾರತದ ಮಹಿಳೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಹೆದರ್ಕೋಬೇಡಿ. ಅವರ ಹೆಸರು ಬಂದುಬಿಟ್ಟು ಐಶ್ವರ್ಯ ಶ್ರೀಧರ್ ಅಂತ. ಇವರು 1997 ಬಾಂಬೆನಲ್ಲಿ ಜನಿಸ್ತಾರೆ. ಇವರು ಬಾಂಬೆ ಯೂನಿವರ್ಸಿಟಿಯಲ್ಲಿ ಬ್ಯಾಚುಲರ್ ಆಫ್ ಮಾಸ್ ಮೀಡಿಯಾದಲ್ಲಿ ಒಂದು ಪದವಿಯನ್ನು ಪಡ್ಕೋತಾರೆ. ಇವರ ಫಾದರ್ ಬಂದುಬಿಟ್ಟು ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿನಲ್ಲಿ ಮೆಂಬರ್ ಆಗಿರೋದ್ರಿಂದ ಈ ಒಂದು ನೇಚರ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಇದರ ಬಗ್ಗೆ ಹೆಚ್ಚಿನ ಒಂದು ವರ್ಕ್ ಮಾಡ್ತಿರ್ತಾರೆ. ಸೊ ಅದರ ಬಗ್ಗೆ ವರ್ಕ್ ಮಾಡ್ತಿರ್ತಾರೆ. ಸೊ ಅವ್ರ ಜೊತೆಗೆ ಈ ಒಂದು ಐಶ್ವರ್ಯ ಶ್ರೀಧರ್ ಅವ್ರಿಗೂ ಸಹ 13ನೇ ವಯಸ್ಸಿನಲ್ಲಿ ಈ ಫೋಟೋಗ್ರಫಿಯಲ್ಲಿ ಅತಿ ಹೆಚ್ಚಿನ ಆಸಕ್ತಿ ಉಂಟಾಗುತ್ತೆ. ಅದರ ಜೊತೆಗೆ ಇವರು ಒಂದು ಫಿಲಮ್ ಮೇಕರ್ ಸಹ ಹೌದು. ಇವರು ತೆಗೆದಿರುವಂತಹ ಒಂದು ಸಿನಿಮಾ ಅಂತಂದರೆ ಅದು ತರು ಆಫ್ ಕ್ವೀನ್ ಅಂತ. ನಂತರ ಬಂದುಬಿಟ್ಟು ಇವರ ಒಂದು ಫಸ್ಟ್ ಡಾಕ್ಯುಮೆಂಟ್ರಿ ಪಂಜೆ ದ ಲಾಸ್ಟ್ ವೆಟ್ಲ್ಯಾಂಡ್ ಅಂತ, ಇದು ನಮ್ಮ ಒಂದು DD ಚಾನಲಲ್ಲಿ ಟೆಲಿಕ್ಯಾಸ್ಟ್ ಸಹ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಅವಾರ್ಡ್ ಫಂಕ್ಷನ್ ವಿಚಾರಕ್ಕೆ ಬಂದರೆ ಇದು 56ನೆಯ ಒಂದು ಫೋಟೋಗ್ರಫಿ ಅವಾರ್ಡ್ ಫಂಕ್ಷನ್. ಇದು ಲಂಡನ್ನಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮಲ್ಲಿ ನಡೆದಂತಹ ಒಂದು ಅವಾರ್ಡ್ ಫಂಕ್ಷನ್ ಆಗಿರುತ್ತೆ. ಇದಕ್ಕೆ 80 ದೇಶಗಳಿಂದ 50,000 ಎಂಟ್ರೀಸ್ ಬಂದಿರುತ್ತೆ. ಅದರಲ್ಲಿ ಶಾರ್ಟ್ ಲಿಸ್ಟಲ್ಲಿ ಒಂದು 100 ಫೋಟೋಗ್ರಾಫ್ಸು ಉಳ್ಕೊಂಡಿರುತ್ತೆ. ಅದರಲ್ಲಿ ಈ ಐಶ್ವರ್ಯ ಶ್ರೀಧರ್ ಅವ್ರಿಗೆ ಫೋಟೋಗ್ರಾಫಿಂದ ಬಿಹೇವಿಯರ್ ಇನ್ವರ್ಟಿಬ್ರೇಟ್ಸ್ ಅನ್ನೋ ಒಂದು ಕ್ಯಾಟಗರಿನಲ್ಲಿ ಇವ್ರಿಗೊಂದು ಪ್ರಶಸ್ತಿ ಸಿಕ್ಕಿರೋದು ತುಂಬ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಈ ಒಂದು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಈ ಒಂದು ಫೋಟೋಗ್ರಾಫ್ಗೆ ಇವರಿಗೆ ಒಂದು ಪ್ರಶಸ್ತಿ ಬಂದಿರೋದು. ಈ ಒಂದು ಫೋಟೋಗ್ರಾಫ್ ಹೆಸರು ಲೈಟ್ಸ್ ಆಫ್ ಪ್ಯಾಷನ್ ಅಂತ. ಸ್ನೇಹಿತರೆ, ನೀವೊಂದು ಈ ಒಂದು ಫೋಟೋಗ್ರಾಫ್ನ ನೋಡ್ತಿದ್ರೆ ನಿಮಗೆ ಸಿಂಪಲ್ಲಾಗಿ ಯಾವುದೋ ಒಂದು ಗಿಡಕ್ಕೆ ಒಂದು ಲೈಟ್ ಹಾಕಿದ್ದಾರೆ, ಸೊ ನಂತರ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸ್ತಾ ಇದೆ ಅನ್ನೋ ಒಂದು ಫೀಲ್ ಆಗುತ್ತೆ. ಬಟ್ ಆದರೆ ಆ ಒಂದು ಫೋಟೋಗ್ರಾಫಲ್ಲಿ ಇರೋದು ಮುಖ್ಯ ಪಾತ್ರ ವಹಿಸಿರೋದೇನಂತಂದರೆ ಮಿಂಚಿನ ಹುಳು. ಒಂದು ಗಿಡಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಗಿಡವನ್ನು ಆವರಿಸಿಕೊಂಡಿದೆ. ಆ ಒಂದು ಲೈಟಿಂಗ್ನ ಇವರು ಕ್ಯಾಪ್ಚರ್ ಮಾಡಿದ್ದಾರೆ. ಎಷ್ಟು ಅದ್ಭುತ ಅಲ್ವಾ? ನಂತರ ಈ ಸೈಡಲ್ಲಿದೆಯಲ್ಲ, ಅದು ನಮಗೆ ಆಕಾಶದಲ್ಲಿ ಒಂದು ಗ್ಯಾಲಾಕ್ಸಿ ಫೀಲ್ ಥರ ಕಾಣಿಸ್ತಾ ಇದೆ. ನೀವೇನಾದರೂ ಒಂದು ಹೈ ಕ್ವಾಲಿಟಿ ಇಮೇಜ್ ನೋಡಿದ್ರೆ ನಿಮಗೆ ಪ್ರತಿಯೊಂದು ಹುಳ ಕೂಡ ನಿಮಗೆ ನೀಟಾಗಿ ಕಾಣಿಸುತ್ತೆ. ನಂತರ ಈ ಒಂದು ಫೋಟೋಗ್ರಾಫ್ನ ತೆಗೆದಿರೋ ಒಂದು ಕ್ಯಾಮ್ರಾ ಯಾವುದಂತಂದರೆ ಕೆನಾನ್ 1DX Mark II ಅಂತ. ಇದಕ್ಕೆ ಬಳಸಿರೋ ಲೆನ್ಸು 1635 USM 2.8 ಲೆನ್ಸು. ನಂತರ ಇದರ ಒಂದು ರೀಡಿಂಗ್ಸ್ ಬಂದು ಶಟರ್ ಸ್ಪೀಡ್ ಬಂದು 1.1/24, ಮತ್ತು ಆಪೇಚರ್ ಬಂದು 2.8, ISO ಬಂದು 1000ನಲ್ಲಿ ಈ ಒಂದು ಫೋಟೋನ ಕ್ಲಿಕ್ ಮಾಡಿದ್ದಾರೆ. ಸ್ನೇಹಿತರೆ, ಯಾವುದೇ ವಿಷಯ ಆಗಿರ್ಬೋದು, ಒಂದು 10 ವರ್ಷಗಳ ಕಾಲ ನಮಗೆ ಇಷ್ಟವಾದ ಒಂದು ಫೀಲ್ಡಲ್ಲಿ 10 ವರ್ಷಗಳ ಕಾಲ ಸತತವಾಗಿ ದುಡಿದ್ರೆ ನಾವು ಒಂದು ರೇಂಜಲ್ಲಿ ಹೋಗಿ ನಿಲ್ಬೋದು. ಅದು ನಮಗೆ ಲೈಫ್ ಲಾಂಗು ಆ ಒಂದು ಮರ್ಯಾದೆ ಅನ್ನೋದು ಇದ್ದೇ ಇರುತ್ತೆ. ಸೊ ಅವರು ಈ ಇಷ್ಟೊಂದು ಸಣ್ಣ ಒಂದು ಏಜ್ಗೆ ಇಷ್ಟೊಂದು ದೊಡ್ಡ ಒಂದು ಮಟ್ಟದ ಒಂದು ಪ್ರಶಸ್ತಿ ಗಳಿಸಿ ಒಂದು ಭಾರತಕ್ಕೆ ಒಂದು ಮೊದಲ ಮಹಿಳೆ ಅಂತ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರೋದು ತುಂಬಾ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ನೇಹಿತರೆ. ಈ ಒಂದು ನಿಮಗೆ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.